ಸ್ನೇಹಿತರೆ, ಕ್ಷಿತಿಯ ರಾಮಾಯಣದ 39ನೇ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳೆಯರೆ, ಲಂಕಾನಗರಿ ತ್ರಿಕೂಟ ಪರ್ವತದ ಶಿಖರದ ಮೇಲಿದೆ. ಆ ನಗರವನ್ನು ವಿಶ್ವಕರ್ಮ ನಿರ್ಮಿಸಿದ. ಅಷ್ಟು ಎತ್ತರದಲ್ಲಿದ್ದ ಆ ನಗರವನ್ನು ನೋಡಿದರೆ ಅದು ಆಕಾಶದಲ್ಲಿ ತೂಗಾಡುತ್ತಿರುವಂತೆ ತೋರಿತು. ದಿವ್ಯವಾದ ಕಟ್ಟಡಗಳು, ಸುಂದರವಾದ ಉದ್ಯಾನವನಗಳನ್ನು ತುಂಬಿದ ಆ ನಗರವನ್ನು ಕಂಡ ಮಾರುತಿ ಭುವಿಗಿಳಿದ ದಿವಿಯಂತಿದೆ ಎಂದುಕೊಂಡು ಆಶ್ಚರ್ಯಗೊಂಡ. ನಗರದ ಸುತ್ತ ಆಳವಾದ ಕಂದರಗಳು, ಬೆಟ್ಟದಂತಹ ಕೋಟೆಗಳು, ಎಲ್ಲಿ ನೋಡಿದರೂ ಭಯಂಕರವಾದ ಆಯುಧಗಳನ್ನು ಧರಿಸಿದ ರಕ್ಕಸರು ಹಗಲು ರಾತ್ರಿ ಪಟ್ಟಣವನ್ನು ಕಾವಲು ಕಾಯುತ್ತಿದ್ದರು. ವಾಯುಪುತ್ರ ಲಂಕಾನಗರಿಯ ಉತ್ತರ ದ್ವಾರದ ಬಳಿ ಬಂದ. ಅಲ್ಲಿ ಏಕಾಂತವಾಗಿ ಕುಳಿತು ಯೋಚಿಸಿದ. 100 ಯೋಜನೆಯ ಅಗಲದ ಸಾಗರವನ್ನು ಲೀಲಾಜಾಲವಾಗಿ ದಾಟಿ ಬಂದೆ. ನನಗೆ ಕೊಂಚವೂ ಆಯಾಸವಾಗಲಿಲ್ಲ. ಆದರೆ ಈ ಮಹಾನಗರ ಅಭೇದ್ಯವಾಗಿದೆಯಲ್ಲ. ಶತ್ರುವಾದ ರಾವಣ ಸಾಮಾನ್ಯನಲ್ಲ. ಅಸಾಧ್ಯ ವಾನರರು ಸಮುದ್ರ ಲಂಘನ ಮಾಡಿ ಇಲ್ಲಿಗೆ ಬರುವುದೇ ಅತಿ ಕಷ್ಟ. ಒಂದು ವೇಳೆ ಬಂದರೂ ಈ ಲಂಕೆಯನ್ನು ಜಯಿಸುವುದು ಮತ್ತೂ ಅನುಮಾನ. ಇಲ್ಲಿ ಚತುರೋಪಾಯಗಳಾದ ಸಾಮ, ದಾನ, ಭೇದ, ದಂಡ ಯಾವುವು ಕೆಲಸಕ್ಕೆ ಬಾರವು. ಈಗೇನು ಮಾಡುವುದು? ಸೀತಾದೇವಿ ಬದುಕಿಯೇ ಇದ್ದಾಳೆಯೇ? ಹಾಗಾದರೆ ಎಲ್ಲಿರಬಹುದು? ಒಂದು ವೇಳೆ ನಾನು ಧೈರ್ಯದಿಂದ ಏನಾದರೂ ಸಾಹಸ ಮಾಡಿದರೆ ಅದರಿಂದ ಮುಂದಿನ ಕೆಲಸ ಕೆಡುತ್ತದೆ. ನನ್ನ ಈ ರೂಪ ಕಂಡರೆ ರಾಕ್ಷಸರು ಹಿಡಿದುಕೊಳ್ಳುತ್ತಾರೆ. ರಾವಣನ ಕಣ್ಣಿಗೆ ಬೀಳದಂತೆ ಸೀತಾದೇವಿಯನ್ನು ನೋಡುವುದು ಹೇಗೆ? ಇದೇ ರೀತಿಯಲ್ಲಿ ಬಗೆ ಬಗೆಯಾಗಿ ಹನುಮಂತ ಯೋಚಿಸಿದ. ಬಹಳ ಶ್ರಮದಿಂದ ಇಷ್ಟು ದೂರ ಬಂದಿದ್ದಕ್ಕೆ ವ್ಯರ್ಥವಾಗದಂತೆ ಕಾರ್ಯಸಾಧನೆ ಮಾಡಬೇಕು ಎಂದುಕೊಂಡು ನಿಶ್ಚಯಕ್ಕೆ ಬಂದ ಮಾರುತಿ ಲಂಕಾನಗರದಲ್ಲಿ ಕಾಲೂರಿದಾಗ ಅಪರಾಹ್ನವಾಗಿತ್ತು. ಚಿಕ್ಕದಾಗಿ ಕೋತಿಯ ರೂಪ ಧರಿಸಿ ಮೆಲ್ಲಗೆ ಲಂಕೆಯನ್ನು ಪ್ರವೇಶಿಸಿದ. ಅದೇ ತಾನೇ ಚಂದ್ರೋದಯವಾಗುತ್ತಿತ್ತು. ಎಲ್ಲೆಲ್ಲೂ ಹಾಲು ಚೆಲ್ಲಿದಂತಹ ಶುಕ್ಲ ಪಕ್ಷದ ಬೆಳದಿಂಗಳು ಪಸರಿಸಿತ್ತು. ಆ ಬೆಳದಿಂಗಳ ಕಾಂತಿಯಲ್ಲಿ ಲಂಕಾನಗರ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಿತ್ತು. ಎತ್ತೆತ್ತರದ ಕಟ್ಟಡಗಳು, ವಿಶಾಲವಾದ ರಾಜಮಾರ್ಗಗಳು, ಸುಂದರ ಹೂವನಗಳು, ವನಗಳು ಎಲ್ಲವೂ ಬೆಳ್ಳಿ ಬಂಗಾರದ ತುಗುಡುಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಕೆಲವೆಡೆಗಳಲ್ಲಿ ರತ್ನಗಳು ಹೊದುಗಿಸಿದ್ದರು. ಎಲ್ಲೆಡೆಯೂ ಮಹಾಯೋಧರು, ಭಯಂಕರರಾದ ರಾಕ್ಷಸರು ಕಾವಲು ಕಾಯುತ್ತಾ ನಗರವನ್ನು ರಕ್ಷಿಸುತ್ತಿದ್ದರು. ರಾವಣನ ಸಂಪತ್ತು, ಐಶ್ವರ್ಯ, ಆ ಲಂಕಪುರಿಯ ವೈಭವ ಎಲ್ಲವನ್ನ ಕಂಡು ಹನುಮ ಚಕಿತನಾದ. ಇದನ್ನ ವಾನರರು ಹೇಗೆ ಜಯಿಸಿದರು ಎಂದು ಆಂದೋಳನೆಯೂ ಉಂಟಾಯಿತು. ಒಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಆಂದೋಳನೆ. ಹಾಗೆ ಲಂಕೆಯೊಳಗೆ ಪ್ರವೇಶಿಸುತ್ತಿದ್ದ ಹನುಮನನ್ನ ಲಂಕಾಪುರಿ ದೇವತೆಯಾದ ಲಂಕಿಣಿ ಕಂಡಳು. ಲಂಕಿಣಿ ದೊಡ್ಡ ರಾಕ್ಷಸಿಯ ರೂಪದಲ್ಲಿದ್ದಳು. ನಗರದ ಸಿಂಹದ್ವಾರದ ಹತ್ತಿರ ಅಡ್ಡಲಾಗಿ ನಿಂತುಕೊಂಡು, ಏಯ್ ಯಾರು ನೀನು? ಇಲ್ಲಿಗೆ ನನ್ನ ಅನುಜ್ಞೆ ಇಲ್ಲದೆ ಏಕೋ ಬಂದೆ? ಒಂದಡಿ ಮುಂದೆ ಸೇರಿಸಿದರೆ ಕೊಂದು ಬಿಡುತ್ತೇನೆ ಎಂದು ಆರ್ಭಟಿಸಿದಳು. ಮಾರುತಿ ಕೊಂಚವೂ ಹೆದರಲಿಲ್ಲ. ಮೊದಲಿಗೆ ನೀನ್ಯಾರು ಹೇಳು ಎಂದ. ಇಲ್ಲಿ ಯಾಕಿದ್ದೀ ಎಂದು ಮರುಪ್ರಶ್ನೆ ಮಾಡಿದ. ಲಂಕಿಣಿಗೆ ಕೋಪ ಬಂತು. ಎಲ್ಲವೋ, ನಾನು ಲಂಕಾಪುರಾಧಿಪತೆ. ನನ್ನ ಹೆಸರು ಲಂಕಿಣಿ. ನನ್ನ ಪ್ರಭು ಪೌಲಸ್ತ್ಯ. ನನ್ನನ್ನು ಜಯಿಸಿ ಲಂಕೆಯನ್ನು ಪ್ರವೇಶಿಸಿದವರು ಯಾರೂ ಇಲ್ಲ, ಯಾರ ಕೈಯಲ್ಲೂ ಆಗಿಲ್ಲ ಎಂದು ಗರ್ಜಿಸಿದಳು. ಸುಂದರವಾದ ಲಂಕೆಯನ್ನು ನೋಡಲು ತಾನು ಬಂದಿರುವುದಾಗಿಯೂ, ನೋಡದಿಡನೆಯೇ ಹಿಂದಿರುಗಿ ಹೊರಟು ಹೋಗುವುದಾಗಿಯೂ ಹೇಳಿದ ಹನುಮಂತ. ಇಬ್ಬರ ನಡುವೆ ಕೊಂಚ ಹೊತ್ತು ವಾಗ್ವಾದ ನಡೆಯಿತು. ಲಂಕಿಣಿ ಇನ್ನು ಉಪಯೋಗಿಲ್ಲವೆಂದುಕೊಂಡು ಅಂಗೈನಿಂದ ಹನುಮಂತನಿಗೆ ಹೊಡೆದಳು. ಮಾರುತಿಗೆ ಮಿತಿಮೀರಿದ ಕೋಪ ಬಂತು. ವಜ್ರಕ್ಕೆ ಸಮಾನಾದ ಎಡ್ಗೈ ಮುಷ್ಟಿ ಬಿಗಿ ಹಿಡಿದು ಒಂದು ಗುದ್ದು ಗುದ್ದಿದ. ಆ ಪೆಟ್ಟಿಗೆ ಲಂಕಿಣಿ ವಿಲವಿಲನೆ ಒದ್ದಾಡುತ್ತಾ ನೆಲದ ಮೇಲೆ ಬಿದ್ದಳು. ಹೆಂಗಸಾದ್ದರಿಂದ ಕೊಲ್ಲುವುದು ಧರ್ಮವಲ್ಲವೆಂದುಕೊಂಡ ವಾಯುಪುತ್ರ. ಆಗ ಲಂಕಿಣಿ ಗರ್ವ ಇಳಿಯಿತು. ಅವಳಿಗೆ ಹಿಂದಿನ ಮಾತೊಂದು ನೆನಪಿಗೆ ಬಂತು. ಎಲೈವಾನರನೇ, ಹಿಂದೆ ನನಗೆ ಬ್ರಹ್ಮದೇವ ಹೇಳಿದ್ದ ಏನೆಂದರೆ, ನೀನು ಎಂದು ಒಂದು ಕೋತಿಯ ಕೈಯಲ್ಲಿ ಸೋಲನ್ನು ಅನುಭವಿಸುತ್ತೀಯೋ ಆಗಲೇ ಈ ಲಂಕೆಗೆ ರಾಕ್ಷಸರಿಗೆ ವಿನಾಶಕಾಲ ಬಂದಿದೆ ಎಂದು ತಿಳಿದುಕೋ ಎಂದು ಹೇಳಿದ್ದ. ಆದ್ದರಿಂದ ಈಗ ನಿಜವಾಗಿಯೂ ಕೊನೆಗಾಲ ಹತ್ತಿರ ಬಂದಿದೆ. ಹೋಗು ಲಂಕೆಯಲ್ಲಿ, ನಿನ್ನಿಷ್ಟ ಬಂದಂತೆ ವಿಹರಿಸು ಎಂದು ಹೇಳಿ ಲಂಕಿಣಿ ವಾಯುಪುತ್ರನಿಗೆ ಜಾಗ ಬಿಟ್ಟು ನಿಂತಳು. ಲಂಕಿಣಿಯ ಸೋಲಿನಿಂದ ಲಂಕೆಯ ಅದೃಷ್ಟವು ಹಾಳಾಯಿತು. ಸಾಧಾರಣವಾಗಿ ಶತ್ರುವಿನ ಜಾಗಕ್ಕೆ ಮಾಮೂಲು ದಾರಿಯಲ್ಲಿ ಹೋಗಬಾರದು, ಬೇರೆ ದಾರಿ ನೋಡಿಕೊಂಡು ಹೋಗಬೇಕು. ಇದು ಶಾಸ್ತ್ರ. ಪಂಡಿತನಾದ ಹನುಮಂತ ತನ್ನ ಪ್ರಭು ಸುಗ್ರೀವನಿಗೆ ಒಳ್ಳೆಯದಾಗಲೆಂದು, ಶತ್ರುವಾದ ರಾವಣನಿಗೆ ಕೇಡಾಗಲೆಂದುಕೊಂಡು ಸಿಂಹದ್ವಾರದ ಮುಖಾಂತರ ಹೋಗದೆ ಪ್ರಾಕಾರವನ್ನು ಹತ್ತಿ ಒಳಗೆ ಧುಮುಕಿದ. ಶತ್ರುನಾಶವಾಗಲಿ ಎಂದು ಮೊದಲು ನಗರದಲ್ಲಿ ಎಡಗಾಲಿರಿಸಿದ. ಹೀಗೆ ವಾಯುಪುತ್ರ ಲಂಕೆಯನ್ನು ಪ್ರವೇಶಿಸಿ ಸೀತೆಗಾಗಿ ಹುಡುಕಾಡಿದ. ಉಪ್ಪರಿಗೆಯಲ್ಲಿ, ಭವ್ಯ ಭವನಗಳಲ್ಲಿ, ಕೋಟೆಗಳಲ್ಲಿ, ಬೀದಿಗಳಲ್ಲಿ, ಉದ್ಯಾನವನಗಳಲ್ಲಿ, ವಿಹಾರ ಪ್ರದೇಶಗಳಲ್ಲಿ ಎಲ್ಲ ಕಡೆಗಳಲ್ಲೂ ಹುಡುಕಾಡಿದ. ಕೋಟೆಗಳು, ಪ್ರಾಕಾರಗಳು ಎಲ್ಲವನ್ನ ದಾಟಿಕೊಂಡು ಒಂದು ಭವನದ ಮೇಲಿಂದ ಮತ್ತೊಂದು ಭವನಕ್ಕೆ ಮೇಲಕ್ಕೆ ಎರಗುತ್ತಾ ಮುಂದೆ ನಡೆದ. ಮೊದಲೇ ಕೋತಿ, ಅದರಲ್ಲೂ ಸಣ್ಣ ಕೋತಿಯ ಮರಿ. ಈ ರಾತ್ರಿಯ ಹೊತ್ತಿನಲ್ಲಿ ಅವನನ್ನು ಯಾರೂ ಗುರುತು ಹಿಡಿಯುವಂತಹ ಅವಕಾಶವಿರಲಿಲ್ಲ. ಮೇಲಾಗಿ ಎಷ್ಟು ಎತ್ತರಕ್ಕಾದರೂ ಎಗರಬಲ್ಲ, ಎಷ್ಟು ಕೆಳಕ್ಕಾದರೂ ಧುಮುಕಬಲ್ಲ, ಸಂಧಿಗಳಲ್ಲಿ, ಇರುಕಾದ ಪ್ರದೇಶಗಳಲ್ಲಿ ಸುಖವಾಗಿ ದೂರಬಲ್ಲ. ಆದ್ದರಿಂದ ಹನುಮಂತ ಅನಾಯಾಸವಾಗಿ ರಹಸ್ಯವಾದ ಪ್ರದೇಶಗಳಲ್ಲಿ ಹೋಗಿ ಸೀತೆಗಾಗಿ ಹುಡುಕಲನುಕೂಲವಾಯಿತು.
ನಗರವೆಲ್ಲ ದೀಪದ ಕಾಂತಿಯಿಂದ ಬೆಳಗುತ್ತಿತ್ತು. ಆಹ್ಲಾದಕರವಾದ ಮನೋಲ್ಲಾಸವಾದ ಸಂಗೀತ ಕೇಳಿಬರುತ್ತಿತ್ತು. ಕೆಲವು ರಾಕ್ಷಸರು ವೇದಾಧ್ಯಯನ ಮಾಡುತ್ತಿದ್ದರು, ಮತ್ತೆ ಕೆಲವರು ಮಂತ್ರಗಳನ್ನು ಪಠಿಸುತ್ತಿದ್ದರು, ಮತ್ತೆ ಕೆಲವರು ರಾವಣನನ್ನು ಸ್ತೋತ್ರ ಮಾಡುತ್ತಿದ್ದರು, ಕೆಲ ಸ್ತ್ರೀಗಳು ಹಾಡುತ್ತಿದ್ದರು, ಮತ್ತೆ ಕೆಲವರು ಆಡುತ್ತಿದ್ದರು. ಮಾರುತಿ ಬಗೆ ಬಗೆಯ ರೂಪರೇಷಗಳುಳ್ಳ ರಾಕ್ಷಸರನ್ನ ನೋಡಿದ. ಕೆಲವರು ಕಪ್ಪಗಿದ್ದರು, ಕೆಲವರು ಬಂಗಾರದ ಒಳ್ಳೆಯ ಬಣ್ಣವುಳ್ಳವರಂತಿದ್ದರು, ಅನಾಕಾರಿಗಳಿದ್ದರು, ಹೆಂಗಸರು ಇದು ಅಷ್ಟೇ. ಕೆಲವರು ತುಂಬಾ ರೂಪಸಿಯಾಗಿದ್ದರು, ಇನ್ನು ಕೆಲವರು ಭಯಂಕರ ರೂಪದವರಿದ್ದರು. ಭಯಂಕರವಾದ ಬಗೆ ಬಗೆಯ ಆಯುಧಗಳನ್ನು ಧರಿಸಿದ ಲಕ್ಷದ ಸಂಖ್ಯೆಯ ರಾವಣ ಸೈನ್ಯವನ್ನ ನೋಡಿದ. ಕೆಲವು ರಾಕ್ಷಸರು ಶತ್ರುನಾಶಕರಾದ ಹೋಮಗಳನ್ನ ಮಾಡುತ್ತಿದ್ದರು. ಲಂಕಾಪುರಿಯ ವೈಭವವನ್ನು ಕಂಡ ಮಾರುತಿ ಇದು ಸ್ವರ್ಗವೋ ದೇವಲೋಕವೋ ಎಂದುಕೊಂಡು ಆಶ್ಚರ್ಯಗೊಂಡ. ಈ ರೀತಿಯಲ್ಲಿ ಪ್ರತಿಯೊಂದು ಭವನದಲ್ಲಿಯೂ ಸೀತೆಯನ್ನು ಹುಡುಕುತ್ತಿದ್ದ ಹನುಮಂತನಿಗೆ ಅನೇಕ ಹೆಂಗಸರು ಕಂಡುಬಂದರು. ಕೆಲವರು ಮದ್ಯ ಸೇವನೆಯಿಂದ ಮತ್ತೇರಿ ಗಾಢವಾಗಿ ನಿದ್ರಿಸುತ್ತಿದ್ದರು. ಇನ್ನು ಕೆಲವರು ತಮ್ಮ ತಮ್ಮ ಪ್ರಿಯರೊಂದಿಗೆ ಕೇಳಿ ವಿಲಾಸದಲ್ಲಿದ್ದರು. ಕಂಡ ಕಾಂತಿಯರನ್ನೆಲ್ಲ ಪರಿಶೀಲನಾ ದೃಷ್ಟಿಯಿಂದ ನೋಡಿದ ಮಾರುತಿ ಸೀತೆ ಮಾತ್ರ ಅವನಿಗೆ ಎಲ್ಲೂ ಕಾಣಲಿಲ್ಲ. ಪ್ರಹಸ್ತ, ಮಹಾಪಾರ್ಶ್ವ, ಜಂಬುಮಾಲಿ ಮೊದಲಾದ ರಾಕ್ಷಸವೀರರ ಮಂದಿರಗಳನ್ನು ಹುಡುಕಿದ. ರಾವಣನ ತಮ್ಮಂದಿರಾದ ವಿಭೀಷಣ, ಕುಂಭಕರ್ಣರ ಮನೆಗಳಲ್ಲೂ ಹುಡುಕಿದ. ರಾವಣನ ಮಗ ಇಂದ್ರಜಿತುವಿನ ಮನೆಯಲ್ಲೂ ಹುಡುಕಿದ. ಆದರೆ ಸೀತೆಯನ್ನ ಮಾತ್ರ ಕಾಣಲಿಲ್ಲ. ಆದರೆ ಮಾರುತಿ ಇದಕ್ಕೆ ಮೊದಲು ಸೀತೆಯನ್ನ ಎಂದೂ ಕಂಡಿರಲಿಲ್ಲ. ಆದರೆ ಶ್ರೀರಾಮನ ಅರ್ಧಾಂಗಿ ಮಹಾಸೌಂದರ್ಯವತಿ ಎಂದು, ಲಕ್ಷ್ಮೀದೇವಿಯಂತಿದ್ದಾಳೆಂದು ಬುದ್ಧಿಶಾಲಿಯು ಪಂಡಿತನೂ ಆದ ವಾಯುಪುತ್ರನು ಊಹಿಸಿದ್ದ. ರಾಮನ ವಿರಹದಿಂದ ಆ ಮಹಾಸತಿ ಬಹಳವಾಗಿ ದುಃಖಿಸುತ್ತಿರುತ್ತಾಳೆಂದು, ಅನ್ನ ನೀರುಗಳನ್ನು ಬಿಟ್ಟು ಸವೆದಿರುತ್ತಾಳೆಂದು ತಿಳಿದಿದ್ದ. ಸಮಸ್ತ ಶುಭ ಲಕ್ಷಣಗಳುಳ್ಳ ಸೀತೆ ಅವನಿಗೆಲ್ಲೂ ಕಂಡುಬರಲಿಲ್ಲ. ಅಷ್ಟೊಂದು ಭವ್ಯ ಭವನಗಳ ನಡುವೆಯೂ ಒಂದು ದೊಡ್ಡ ಅರಮನೆ ಅವನಿಗೆ ಕಂಡುಬಂತು. ಲಂಕಾಪುರಿಗೆ ಅದು ಕಳಶಪ್ರಾಯವಾಗಿತ್ತು. ಅದೇ ರಾವಣನ ಅರಮನೆ. ಅದರಲ್ಲಿ ಮೆಲ್ಲಗೆ ಮಾರುತಿ ಪ್ರವೇಶಿಸಿದ. ಅಲ್ಲಿ ಒಂದೊಂದು ಅದ್ಭುತವೇ. ಬಂಗಾರದ ಗೋಡೆಗಳು, ವಜ್ರ ವೈಢೂರ್ಯಗಳ ರಾಶಿ, ರತ್ನಗಳನ್ನ ಗೋಡೆಗಳಲ್ಲಿ ಅಲ್ಲಲ್ಲಿ ಹುದುಗಿಸಿದ್ದರು. ಚಿತ್ರ ವಿಚಿತ್ರವಾದ ಅಲಂಕಾರಗಳು, ಅಂದ ಚಂದಗಳ ಮುತ್ತಿನ ತೋರಣಗಳು, ಆಹಾ, ಅದು ನಿಜವಾಗಿಯೂ ಭೂಲೋಕದ ಸ್ವರ್ಗವೇ. ಹನುಮಂತ ಕೊಂಚ ಕಾಲ ತಾನು ಬಂದ ಕೆಲಸವನ್ನು ಮರೆತು ಆ ಚಿತ್ರ ವಿಚಿತ್ರಗಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಇಂದ್ರ, ಕುಬೇರ, ಅಷ್ಟದಿಕ್ಪಾಲಕರು, ಅವರೆಲ್ಲರ ಆಶ್ಚರ್ಯಗಳು ಅಲ್ಲಿಯೇ ಇದ್ದವು. ರಾವಣ ಕುಬೇರನನ್ನು ಸೋಲಿಸಿ ತಂದಿದ್ದ ಪುಷ್ಪಕ ವಿಮಾನ ಅಲ್ಲಿಯೇ ಇತ್ತು. ಅದರಲ್ಲಿನ ವಿಚಿತ್ರಗಳನ್ನು ನೋಡುತ್ತಾ ಸೀತೆಯನ್ನು ಹುಡುಕಿದ. ಅದಕ್ಕೆ ಮೊದಲು ರಾವಣನ ಅಂತಃಪುರಕ್ಕೆ ಹೋಗಿ ಅಲ್ಲಿ ಸುಂದರಾಂಗಿಯರಾಗಿದ್ದ ಸ್ತ್ರೀಯರ ನಡುವೆ ಸೀತೆಯನ್ನು ಹುಡುಕಿದ. ರಾವಣನ ಹೆಂಡತಿಯರೇ ಅಲ್ಲದೆ ಅವನು ಪರಾಕ್ರಮದಿಂದ ಹಿಡಿದು ತಂದಿದ್ದ ದೇವ, ಗಂಧರ್ವ ಕಾಂತೆಯರು ಅಲ್ಲಿದ್ದರು. ರಾವಣನ ಪಟ್ಟಧರಿಸಿ ಮಂಡೋದರಿಯನ್ನು ನೋಡಿ ಮೊದಲು ಅವಳು ಸೀತೆ ಇರಬಹುದೆಂದು ಭ್ರಮಿಸಿದ. ರೂಪಲಾವಣ್ಯಗಳಲ್ಲಿ ಶುಭ ಲಕ್ಷಣಗಳಿಗೆ ಅವಳು ಸೀತಾದೇವಿಯನ್ನೇ ಹೋಲುತ್ತಿದ್ದಳು. ಅವಳು ಸುಖನಿದ್ರೆಯಲ್ಲಿದ್ದಳು. ಆಂಜನೇಯನಿಗೆ ತಕ್ಷಣ ಅನುಮಾನ ಉಂಟಾಯಿತು. ಮಹಾಸಾಧ್ವಿಯಾದ ಸೀತಾಮಾತೆ ಪರಪುರುಷನ ಅಂತಃಪುರದಲ್ಲಿ ಹೇಗೆ ಅಲಂಕರಿಸಿಕೊಂಡು ಎದೆಯ ಮೇಲೆ ಕೈ ಇರಿಸಿಕೊಂಡು ನಿದ್ರಿಸುತ್ತಿದ್ದಾಳೆಯೇ ಎಂದುಕೊಂಡ. ಅವಳು ಖಂಡಿತವಾಗಿಯೂ ಸೀತೆಯಲ್ಲವೆಂದು ನಿಶ್ಚಯಿಸಿಕೊಂಡ. ನಂತರ ದಂತದ ಕೊಡುಗಳಿದ್ದಂತಹ ವಜ್ರಗಳು ಹುದುಗಿಸಿದ್ದ ಬಂಗಾರದ ಪಟ್ಟೆ ಮಂಚದ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ರಾವಣನನ್ನು ನೋಡಿದ. ಪರ್ವತಾಕಾರ ಗಂಭೀರ ವಿಗ್ರಹ, ಎಣೆ ಇಲ್ಲದ ತೇಜಸ್ಸಿನಿಂದ ರಾವಣ, ಅವನ ಅಂಗಾಲುಗಳಲ್ಲಿ ಶಂಕು, ಚಕ್ರ, ಪದ್ಮ ರೇಖೆಗಳು ಕಂಡುಬರುತ್ತಿದ್ದವು. ಎರಡು ಬಾಹುಗಳ ಮೇಲೆ ಇಂದ್ರನ ವಜ್ರಾಯುಧದಿಂದ, ವಿಷ್ಣುಮೂರ್ತಿಯ ಸುದರ್ಶನ ಚಕ್ರದಿಂದ ಆದ ಗಾಯಗಳ ಗುರುತಿದ್ದವು. ಎದೆ ಮೇಲೆ ಐರಾವತ ಕೊಂಬಿನಿಂದ ತಿವಿದು ಗುರುತು ಎದ್ದು ಕಾಣುತ್ತಿತ್ತು. ಅವನನ್ನು ನೋಡುತ್ತಿರುವಂತೆ ಎಂಥವರಿಗಾದರೂ ಅವನು ಮಹಾವೀರ, ಮಹಾಪರಾಕ್ರಮಶಾಲಿ ಎಂದು ಸುಲಭವಾಗಿ ಗೊತ್ತಾಗುತ್ತಿತ್ತು. ರಾವಣನನ್ನ ದೂರದಿಂದ ನೋಡಿ ಮಾರುತಿ ಆಹಾ ಎಂದು ಆಶ್ಚರ್ಯಗೊಂಡು ಮನಸ್ಸಿನಲ್ಲಿಯೇ ಮೆಚ್ಚಿಕೊಂಡ. ಆದರೆ ಅಲ್ಲೂ ಸೀತೆ ಕಾಣಲಿಲ್ಲ. ಹಿಂದೆ ರಥಗಳು, ಆನೆಗಳು, ಕುದುರೆಗಳು, ಬಗೆ ಬಗೆಯ ವಾಹನಗಳಿದ್ದ ಶಾಲೆಗಳನ್ನೆಲ್ಲ ಹುಡುಕಿದ. ಪಾನಶಾಲೆಗಳಲ್ಲೂ ಹುಡುಕಿದ. ಸೀತೆಯ ಜಾಡು ಎಲ್ಲಿಯೂ ತಿಳಿಯಲಿಲ್ಲ. ಹನುಮಂತ ಚಿಂತಾಕ್ರಾಂತನಾದ. ಲಂಕಾ ನಗರವನ್ನೆಲ್ಲ ಹುಡುಕಿದೆ. ಸೀತೆ ಎಲ್ಲೂ ಕಂಡುಬರಲಿಲ್ಲ. ಮೊದಲಿಗೆ ಅವಳು ಬದುಕಿಯೇ ಇದ್ದಾಳೆಯೋ? ಇದ್ದರೆ ಎಲ್ಲಿರಬಹುದು? ರಾವಣನಾಗಲಿ ಅಥವಾ ಇನ್ಯಾವ ರಾಕ್ಷಸರಾಗಲಿ ಅವಳನ್ನು ಕೊಂದು ತಿಂದು ಬಿಟ್ಟಿದ್ದಾರೋ ಏನೋ? ಮಹಾತ್ಮನಾದ ಸಂಪಾತಿ ಸೀತೆ ಇಲ್ಲಿಯೇ ಇದ್ದಾಳೆಂದು ಹೇಳಿದನಲ್ಲ. ಈಗ ನಾನೇನು ಮಾಡಲಿ? ಸೀತೆಯನ್ನು ನೋಡದೆ ಬರೀಗೈಲಿ ಕಿಷ್ಕಿಂಧೆಗೆ ಹೇಗೆ ಹೋಗುವುದು? ಹೋಗಿ ಏನು ಹೇಳುವುದು? ಸೀತೆಯ ಸುಳಿವು ಸಿಗಲಿಲ್ಲವೆಂದರೆ ರಾಮಲಕ್ಷ್ಮಣರು ಬದುಕುತ್ತಾರೆಯೇ? ಅದನ್ನು ಕಂಡು ಸುಗ್ರೀವ ಮತ್ತಿತರ ವಾನರ ಪ್ರಾಣ ಬಿಡುತ್ತಾರೆಯೇ? ಹಾಗಾದರೆ ನಾನು ಇಷ್ಟು ದೂರ ಬಂದು ಏನು ಸಾಧಿಸಿದಂತಾಯ್ತು? ಕಿಷ್ಕಿಂಧೆಗೆ ಹೋಗದೆ ನಾನು ಇಲ್ಲಿಯೇ ಇದ್ದು ಬಿಟ್ಟರೆ ನಾನು ಹಿಂದಿರುಗಿ ಬರುತ್ತೇನೆಂದು, ಸೀತೆಯ ಸುಳಿವನ್ನು ಕೊಡುತ್ತೇನೆಂಬ ಆಸೆಯಿಂದ ಎಲ್ಲರೂ ನಿರೀಕ್ಷಿಸಿರುತ್ತಿರುತ್ತಾರೆ. ಆದ್ದರಿಂದ ನಾನು ಇಲ್ಲಿಯೇ ಅನ್ನ ನೀರು ಬಿಟ್ಟು ಪ್ರಾಣ ಬಿಡುತ್ತೇನೆ, ಇಲ್ಲ ಈ ರಾವಣನನ್ನು ಕೊಂದು ರಾಮನ ಹಾಗೆ ತೀರಿಸಿಕೊಳ್ಳುತ್ತೇನೆ. ಹೀಗೆ ಬಗೆ ಬಗೆಯಾಗಿ ಮಾರುತಿ ಯೋಚಿಸುತ್ತಾ ದುಃಖದಲ್ಲಿ ಮುಳುಗಿದ್ದ. ಮಾನಸಿಕ ಆಂದೋಲನೆಯಿಂದ ತಲ್ಲಣಿಸಿದ. ಮತ್ತೆ ಧೈರ್ಯ ತಂದುಕೊಂಡು, ಕಾರ್ಯಸಾಧಕನಿಗೆ ನಿರಾಶೆ, ನಿರುತ್ಸಾಹಗಳು ಪ್ರಬಲವಾದ ಶತ್ರುಗಳು. ಹೇಗಾದರೂ ಸೀತೆಯ ಜಾಡನ್ನು ತಿಳಿಯುತ್ತೇನೆ ಎಂದು ಹಠ ಹಿಡಿದ ಎಂದು ತಿಳಿಯುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.